ಮತ್ತೆ ಸ್ವಾಗತ. ಕೆಲವು ವರ್ಷಗಳ ಹಿಂದೆ JNU ಕ್ಯಾಂಪಸ್ ಅಂದ್ರೆ ದೇಶದ್ರೋಹದ ವಿಚಾರದಲ್ಲಿ ಸೌಂಡ್ ಮಾಡಿದ ಕ್ಯಾಂಪಸ್ ಅದು. ಇದೀಗ JNU ಮತ್ತೊಮ್ಮೆ ರಣರಂಗವಾಗಿದೆ. ಶುಲ್ಕ ಹೆಚ್ಚಳ ಮಾಡಿದ್ದಕ್ಕೆ ದೊಡ್ಡ ಹಂಗಾಮನೇ ಕ್ರಿಯೇಟ್ ಆಗಿದೆ. ಪೊಲೀಸರು ಬಂದರು, ವಿದ್ಯಾರ್ಥಿಗಳು ಬಂದರು, ಅವರಿಬ್ಬರ ದೊಡ್ಡ ಸಂಘರ್ಷ ನಡೀತು. ಕೊನೆಗೆ ಮಣಿದಿರುವಂತಹ ಕೇಂದ್ರ HRD ಸಚಿವರು ನಿಮ್ಮ ಡಿಮ್ಯಾಂಡ್ ಈಡೇರಿಸೋದಕ್ಕೆ ನಾವು ರೆಡಿ ಅಂತ ಮೆಸೇಜ್ ಕೊಟ್ಟಿದ್ದಾರೆ. ಹಾಗಾದ್ರೆ ಇವತ್ತೇನಾಯ್ತು, ಇಲ್ಲಿದೆ ನಮ್ಮ ಸ್ಟೋರಿ. ರಾಜಧಾನಿ ದೆಹಲಿ ಇವತ್ತು ಅಕ್ಷರಶಃ ರಣಾಂಗಣವಾಗಿತ್ತು. JNU ವಿವಿಯ ಸಾವಿರಾರು ವಿದ್ಯಾರ್ಥಿಗಳು ಬೀದಿಗಿಳಿದು ಪ್ರತಿಭಟಿಸಿದ್ರು. JNU VC ಹಾಗೂ ಕೇಂದ್ರ ಮಾನವ ಸಂಪನ್ಮೂಲ ಸಚಿವರ ವಿರುದ್ಧ ಧಿಕ್ಕಾರ ಕೂಗಿದ್ರು. ಎಷ್ಟೇ ದೂರಕ್ಕೆ ನೋಡಿದ್ರೂ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳೇ ಕಾಣುತ್ತಿದ್ರು. ಬರೀ ವಿವಿ ಒಳಗಷ್ಟೇ ಅಲ್ಲ, ಹೊರಗೂ ಆಕ್ರೋಶದ ಕಟ್ಟೆ ಹೊಡೆದಿತ್ತು. ಪೊಲೀಸರ ಜೊತೆ ವಿದ್ಯಾರ್ಥಿಗಳ ವಾಗ್ವಾದ ಹೆಚ್ಚಾದಾಗ CRPF ಪೊಲೀಸರನ್ನ ಕರೆಸಿದ್ರು. ಬ್ಯಾರಿಕೇಡ್ ಹಾಕಿ ವಿದ್ಯಾರ್ಥಿಗಳ ಪ್ರತಿಭಟನೆ ಹತ್ತಿಕ್ಕೋ ಯತ್ನ ನಡೆಯಿತು. ರೊಚ್ಚಿಗೆದ್ದ ವಿದ್ಯಾರ್ಥಿಗಳು ಪೊಲೀಸರೊಂದಿಗೆ ಕೈ ಕೈ ಮಿಲಾಯಿಸಿದ್ರು. ನೂಕಾಟ ತಳ್ಳಾಟ ಜೋರಾಯಿತು. ಇಷ್ಟೆಲ್ಲ ಗಲಾಟೆಗೆ ಕಾರಣ ಹಾಸ್ಟೆಲ್ ಫೀಸ್ ಏರಿಕೆ. ಫೀಸ್ ಏರಿಕೆ ಮಾಡಿದ್ದಲ್ಲದೆ ಹೊಸ ರೂಲ್ಸ್ ಮಾಡಿದ್ದಾರೆ. ಹಾಸ್ಟೆಲ್ಗೆ ನಿಗದಿತ ಟೈಮ್ನೊಳಗೆ ಹೋಗಬೇಕು ಹಾಗೂ ವಿವಿ ಮಾಡಿರೋ ಡ್ರೆಸ್ ಕೋಡ್ ಫಾಲೋ ಮಾಡೋಕೆ ಆಗಲ್ಲ ಅನ್ನೋದು ವಿದ್ಯಾರ್ಥಿಗಳ ವಾದ. की फीस हाइक हुआ है, दूसरा कर्फ्यू टाइमिंग रजिस्टर हुआ है हमारे न्यू हॉस्टल मैनुअल के तहत, और तीसरा ड्रेस कोड. लेकिन सबसे ज़्यादा हम लोग यहाँ पे इस चीज़ पे फोकस कर रहे हैं कि फी हाइक क्यों हुआ है. हम लोग यही बताना चाहते हैं कि JNU जो कि गरीबों के लिए एक इंस्टीट्यूट है, उसको प्राइवेटाइज किया जा रहा है, उसका फी हाइक किया जा रहा है. इससे मैं गरीब स्टूडेंट नहीं पढ़ पाएंगे, इसीलिए हम. ವಿವಿಯ ಕಾರ್ಯಕ್ರಮವೊಂದಕ್ಕೆ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಬಂದಿದ್ರು. ಕಾರ್ಯಕ್ರಮಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಿದಾಗ ಪೊಲೀಸರು ಅಡ್ಡ ಹಾಕಿದ್ರು. ಈ ವೇಳೆಯಂತೂ ತಳ್ಳಾಟ ನೂಕಾಟ ಜೋರಾಯಿತು. ವಾಪಸ್ ಪಡಿಬೇಕು, ಸ್ಥಳಕ್ಕೆ VC ಬರಬೇಕು ಅಂತ ವಿದ್ಯಾರ್ಥಿಗಳು ರೊಚ್ಚಿಗೆದ್ರು. ಸೆಂಟ್ರಲ್ ಮಿನಿಸ್ಟರ್ ಕೂಡ ಬರಲೇಬೇಕು ಎಂದು ಹಠ ಹಿಡಿದಿದ್ರು. ಪೊಲೀಸರಂತೂ ಮಾನವ ಸರಪಳಿ ರಚಿಸಿ ವಿದ್ಯಾರ್ಥಿಗಳನ್ನ ವಾಪಸ್ ಕಳಿಸೋಕೆ ಪರದಾಡಿದ್ರೂ ಸಾಧ್ಯವಾಗಲೇ ಇಲ್ಲ. ಏನೇ ಆಗ್ಲಿ, ಫೀಸ್ ಏರಿಕೆ ವಾಪಸ್ ಪಡಿಬೇಕು, ಹೊಸ ರೂಲ್ಸ್ ಪಾಲಿಸೋಕೆ ಆಗಲ್ಲ, ಎಲ್ಲವನ್ನ ವಾಪಸ್ ಪಡಿಬೇಕೆಂದು ಆಗ್ರಹಿಸಿದ್ರು. ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ರಾಮ ಮಂದಿರ ಏನೋ ಡಿಕ್ಲೇರ್ ಆಯ್ತು.